ಸರ್, ನಾನು ಬಿ ಜೆ ಪಿ ಎಕ್ಸ್ ಕಾರ್ಪೊರೇಟರ್ ಸದಸ್ಯ. ನಮಗೆ ಅನಂತರವರ ಒಡನಾಡಿ ನಮ್ಮ ಸಂಘದ ಪರಿಹಾರದಿಂದಲೂ ಪರಿಚಯ, ಮತ್ತು ಇಂಥ ವಾಗ್ಮಿ ಕಳ್ಕೊಂಡಿರೋ ನಮಗೆ ಆಘಾತ ಆಗುತ್ತೆ ಅನ್ನೋದಕ್ಕೆ ಎಲ್ಲೇನೇ ಇಲ್ಲ. ಆಘಾತ ಆಗುತ್ತೆ ಅನ್ನೋದಕ್ಕೆ ಇಂಥ ಒಬ್ಬ ಅದ್ವಿತೀಯ ಅಂದರೆ ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲೇ ಇಂಥ ಒಂದು ಬೇರೆ ಬೇರೆ ಸ್ಟೇಟ್ನವರು ಹೇಳ್ತಾರೆ, ಅನಂತಕುಮಾರ್ ನಮಗೆ ಬೇಕು, ಅನಂತಕುಮಾರ್ ನಮ್ಮ ಕಡೆ ಕಳಿಸ್ಕೊಡಿ, ಕ್ಯಾಂಪಿಂಗ್ ಇರ್ಬೋದು, ಪ್ರತಿಯೊಂದಕ್ಕೂ ಎಲ್ಲ ಭಾಷೆ ಎಲ್ಲ ಜನಾಂಗದ ವರ್ಗಕ್ಕೆ ಲೀಡರ್ ಆಗಿದ್ದರು ಅನ್ನೋದು ಎರಡೊಂದು ಮಾತಿಲ್ಲ. ಆ್ಯಕ್ಚುಲಿ ಇವರು ರಾಮಣ್ಣರು ಹೇಳ್ತಿದ್ರು, ಆದರೆ ಎಲ್ಲ ವರ್ಗದ ಪ್ರೀತಿಸಿದಂಥ ವ್ಯಕ್ತಿ ಕರ್ನಾಟಕದಲ್ಲಿ ಯಾರಿದ್ದಾರೆ ಅಂದರೆ ನಂಬರ್ ಒನ್ ಅನ್ನು ಹೇಳೋದಕ್ಕೆ ಹಿಂದೂ ಮುಂದೆ ಇಲ್ಲೇನೆ ಹೇಳ್ತಿದ್ದೀವಿ. 80ರಲ್ಲಿ ನಾನು 2001ರಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ದಾಗ ಇವರಷ್ಟು ಶ್ರಮ ಇನ್ಯಾರು ಹಾಕಿರಲ್ಲ ಅಂತ ಆವಾಗಿನಿಂದಲೂ ಯಡಿಯೂರಪ್ಪನಿಗೆ ಏನೇ ಕಷ್ಟ ಸುಖ ಎಲ್ಲ ಅದನ್ನು ಬಲ ನಿಂತ್ಕೊಂಡು ಪಾರ್ಟಿ ಆದಾಗಲೂ ಕೂಡ ಬಲವಾಗಿ ನಿಂತ್ಕೊಂಡು ಅವರನ್ನು ಸಮರ್ಥಿಸ್ಕೊಂಡು ಒಳಗಡೆ ಕರ್ಕೊಂಡು ಪಾರ್ಟಿ ಬೆಳೆಸಿದ್ರೆ ಅದ್ವಿತೀಯಾದಂಥ ಹೆಸರು ಪಡೆದಿದ್ದಾರೆ ಅಂದರೆ ಇನ್ನೊಬ್ಬರು ಇಡೀ ಕರ್ನಾಟಕದಲ್ಲೇ ಇನ್ನೊಬ್ಬರು ಇಲ್ಲ. ಅಂಥ ಅದ್ವಿತೀಯಾದಂಥ ವ್ಯಕ್ತಿ, ಅಂಥ ಎಲ್ಲ ಕಷ್ಟ ನೋವುಗಳನ್ನು ನುಂಗಿ, ನೀವು ವಿದ್ಯಾಪರಿಷತ್ತಿಂದ ಬಂದ ಕಷ್ಟ ನೋವು ನಲಿವುಗಳನ್ನು ನುಂಗಿರೋವಂಥ ವ್ಯಕ್ತಿ. ಪಾರ್ಟಿ ಬೆಳೆಸಬೇಕಾದರೆ ಸಡನ್ನಾಗಿ ಬಂದು ಸಡನ್ನಾಗಿ ಹೋಗಿಲ್ಲ, ತಳಮಟ್ಟದಿಂದ ಬಿ ಜೆ ಪಿ ಸ್ಟಾರ್ಟ್ ಆದಾಗಲಿಂದಲಂತ ವ್ಯಕ್ತಿ ಅನ್ನೋದ್ರೆ ಎರಡೊಂದು ಮಾತಿಲ್ಲ. ಇವರು ಅಂತ ಅದ್ವಿತೀಯದ ವ್ಯಕ್ತಿ. ಇವರು ಸರ್ ಒಬ್ಬರು ಧೀಮಂತ ನಾಯಕರು, ಮತ್ತು ಪಕ್ಷ ಬೆಳೆಯೋಕ್ಕೆ ಸಾಕಷ್ಟು ಚಿಕ್ಕಂದಿನ ಶ್ರಮ ಬಿದ್ದಿರೋರು, ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ಅನಾಥರಾಗಿ ಮಾಡಿದ್ದಾರೆ. ಅದರ ಬಗ್ಗೆ ನಾವು ದುಃಖ ಸಂತಾಪ ಸೂಚಿಸ್ತೀವಿ ಸರ್. ಅಷ್ಟೇ, ಇದು ನಾವು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಪಕ್ಷಕ್ಕೊಂದು ದೊಡ್ಡ ಆಘಾತ ಆಗಿದೆ. ಮೊನ್ನೆ ಇನ್ನು ಇವ್ರದ್ದು ದುಃಖದ ವಾರ್ತೆ ಕೂಡ ಬಂದಿತ್ತು. ಈಗ ಇದು ಕೂಡ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆ ನಾವು ಟಿ ವಿಲಿ ಎಲ್ಲ ತೋರಿಸಿದ ತಕ್ಷಣ ಅಷ್ಟು ದುಃಖ ಆಗಿದೆ. ಇದನ್ನು ಹೆಂಗೆ ಇದು ಮಾಡ್ಕೊಳ್ಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಎಲ್ಲರಿಗೂ ಇದೊಂದು ಇದನ್ನು ತಡ್ಕೊಳ್ಳೋ ಅಂಥ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳಿ ಆ ದೇವ್ರ ಹತ್ರ ಪ್ರಾರ್ಥಿಸ್ಕೋತೀವಿ. ಅನಂತಕುಮಾರ್ ಸಾಹೇಬರು ಕಳೆದ 35 ವರ್ಷಗಳಿಂದ ಕೂಡ ನಮ್ಮ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಬಂದ್ವಿ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರಲ್ಲಿ, ಕಾರ್ಯಕರ್ತರನ್ನು ಹುರಿದುಂಬಿಸೋದ್ರಲ್ಲಿ ಅತಿ ಹೆಚ್ಚು ಶ್ರಮ ಪಟ್ಟಿದ್ದಾರೆ ಅಂದರೆ ತಪ್ಪಾಗದು. ಮೂಲೆ ಮಲ್ಲೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನು ಹೆಸರಿಡಿದು ಕರೆದು ಬೆಳೆಸಿ ಅವರನ್ನು ಆತ್ಮೀಯತೆಯಿಂದ ಪಕ್ಷದ ಕಾರ್ಯಕರ್ತರ ಕಾರ್ಯದಲ್ಲಿ ತೊಡಗಿಸುವಂಥ ಮಾಡುವಂಥ ಕಲೆ ಅವರಲ್ಲಿ ಅಗಾಧವಾಗಿತ್ತು. ಸುಮಾರು ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ 10 ವರ್ಷ ಅವರ ಜೊತೆಯಲ್ಲಿದ್ದಂಥ ಅನುಭವದಲ್ಲಿ ಹೇಳ್ತೀವಿ, ಅಂಥ ಒಬ್ಬ ಸಂಘಟನಾಕಾರ ನಮ್ಮ ಪಕ್ಷದಲ್ಲಿ ಮತ್ತೆ ಹುಟ್ಟಿ ಬರ್ತಾರೋ ಇಲ್ಲೋ ಅನ್ನೋವಂಥ ಒಂದು ಸಂಶಯ ನಮಗೆ ಕಾಡ್ತಾ ಇದೆ. ಅವರು ಅಗಲಿಕ್ಕೆ ತುಂಬ ಒಂದು ದುಃಖವಾಗಿದೆ. ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಪಾರ್ಟಿ ತುಂಬ ಕಳವಳಕಾರಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾರಾಯಣಪ್ಪ, ಚಿಕ್ಕಬಳ್ಳಾಪುರ. ಸಾಹೇಬರು ತುಂಬ ಒಳ್ಳೆಯವರು, ನಮ್ಮನ್ನೆಲ್ಲ ಮಕ್ಕಳಾಗೆ ನೋಡಿಕೊಂಡಿದ್ರು. ಅವರ ಕೆಲಸ ಕಾರ್ಯಗಳಿಗೆ ದೇವರೊಳಗೆ ಒಳ್ಳೆ ಆಯ್ಕೆ ಕೊಟ್ಟಿದ್ದಾರೆ. ಅವ್ರು ಮಾಡಿರೋ ಸೇವೆಯಿಂದನೇ ನಾವು ಇವತ್ತು ಇಷ್ಟು ಮಾತ್ರ ಇದ್ದೀವಿ. ಅನಂತಕುಮಾರ್ ಅವರು ನನಗೆ 50 ವರ್ಷದಿಂದ ಗೊತ್ತು. ಅವ್ರ ಮಕ್ಕಳು ಸುಹಾಸಿನಿ, ನಂದಕುಮಾರ್, ಅವ್ರ ತಂದೆ ಬತ್ತಾಯಿ ಎಲ್ಲ ರೈಲ್ವೇಸಲ್ಲೇ ಇದ್ದು, ನಾನು ರೈಲ್ವೇಸಲ್ಲಿ MTS ಕಾಲನಿಯಲ್ಲಿದ್ದೆ, ಕಾರವಾರ ರೋಡಲ್ಲಿ. ಭಾರಿ ನಷ್ಟ ಅನುಭವಿಸ್ತಾ ಇದ್ದೀವಿ. ಬೆಂಗಳೂರು ಸೌತ್ 7 ಬಾರಿ ಪ್ರತಿನಿಧಿಸಿದ್ರು. ಈಗ ಅವ್ರ ಜಾಗ ತುಂಬಿಸೋ ತುಂಬ ಕಷ್ಟ ಇದೆ. ಅನಂತಕುಮಾರ್ ಅಂತವ್ರು ಮತ್ತೆ ಇನ್ನೊಂದು ಹುಟ್ಟು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅನಂತಕುಮಾರ್ ಅವರು ದಕ್ಷಿಣ ಕ್ಷೇತ್ರದಲ್ಲಿ 4 ಸಲ MLC ಆಗಿದ್ದಾರೆ, MP ಆಗಿದ್ದಾರೆ, ಮತ್ತು ಈ ಕ್ಷೇತ್ರಕ್ಕೆ ಬೇಕಾದಷ್ಟು ಯೋಜನೆಗಳನ್ನ ತಂದಿದ್ದಾರೆ, ಮತ್ತು ಎಷ್ಟೋ ಕಲಾವಿದರಿಗೂ, ಸಂಸ್ಕೃತಿ ಸಚಿವರಾಗಿದ್ದಾಗ ಅವ್ರು ಬೇಕಾದಷ್ಟು ಕಲಾವಿದರಿಗೂ ಪ್ರೋತ್ಸಾಹ ನೀಡಿದ್ದಾರೆ. ಮತ್ತು ಈ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ, ಒಂದು ವಿಜಯ್ ಕುಮಾರ್ ಅವರು ಹೋಗಿದ್ದು, ಒಂದು ಅನಂತಕುಮಾರ್ ಹೋಗಿದ್ದವರು, ತುಂಬ ನಷ್ಟ ಆಗಿದೆ. ಈ ಕ್ಷೇತ್ರದ ಜನತೆ ಇವತ್ತು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅದು ಮೊದಲನೇ ಕಾರ್ತಿಕ್ ಸೋಮವಾರ ಒಳ್ಳೆ ಶೋಕ ಸೋಮವಾರ ಇದ್ದಂಗಿದೆ.